ಅದರಲ್ಲೂ ಕೂಡ ಕನ್ನಡಿಗರಿಗೆ ಮೊದಲ ಪ್ರಾಶಸ್ತ್ಯ ಕೊಡಬೇಕು ಅನ್ನೋದೊಂದು ಗಟ್ಟಿ ಧೈರ್ಯ ಇದೆಯಲ್ಲ ಯಾವಾಗಲೂ. ಎಂಥ ಪಾತ್ರ ಇದ್ರೂ ಕೂಡ ನಮ್ಮವ್ರಿಗೆ ಕೊಡಿ, ವಿಲನ್ನ ನಮ್ಮವರೇ ಮಾಡಿಸಲಿ ಅನ್ನೋ ಒಂದು ಮಾತು ದರ್ಶನ್ ಅವ್ರ ಕಡೆಯಿಂದ. ಸರ್, ಅದೊಂದು ಯಾವಾಗಲೂ ನನ್ನ ಫೈಟ್ ಇರೋದೇ ಅದು ಫಸ್ಟಿಂದನೂ. ನಮ್ಮ ಇಂಡಸ್ಟ್ರಿನಲ್ಲಿ ಸಾಕಷ್ಟು ಜನ ನಮ್ಮ ಕನ್ನಡ ವಿಲನ್ಗಳು ಇದ್ದಾರೆ ಸರ್, ಪರ್ಸ್ನಾಲಿಟಿ ಇರೋರು, ಫೇಸ್ ಇರೋರು, ರಗೆಡ್ ಆಗಿರೋರು, ಹೈ ಟು ಪರ್ಸ್ನಾಲಿಟಿ, ಬಾಡಿ ಹೇಗೆ ಬೇಕು ನಿಮಗೆ, ಔಟ್ಪುಟ್ ಹೇಗಿರಬೇಕು, ಎಲ್ಲ ಇಲ್ಲೇ ಸಿಗ್ತಾರೆ ಸರ್. ನಮ್ಮ ಕನ್ನಡ ಸಿನಿಮಾ ಪ್ಯಾನ್ ಇಂಡಿಯಾ ಆಗ್ತಾ ಇದೆ, ನಮ್ಮ ಕನ್ನಡ ಆ್ಯಕ್ಟರ್ಗಳು ಯಾಕೆ ಪ್ಯಾನ್ ಇಂಡಿಯಾ ಆಗಬಾರ್ದು? ಆಗ್ಬೋದು ಸರ್, ಅದೇ ಅವಕಾಶಗಳು ಕೊಡಬೇಕು ಅಷ್ಟೇ. ಇವಾಗ ಬರ್ತಾ ಇದೆ ಅವಕಾಶಗಳು, ಇವಾಗ ಓಪನ್ ಆಗ್ತಾ ಇದೆ ಸಿನಿಮಾ, OTT, ಯೂಟ್ಯೂಬು, ಸಾಕಷ್ಟು ಪ್ಲಾಟ್ಫಾರ್ಮ್ಸ್ ಇದೆ. ಎಲ್ಲಿ ನಿಮ್ಮ ಟ್ಯಾಲೆಂಟ್ನ ತೋರಿಸ್ಕೊಬೋದು ಅಲ್ಲಿ ಟ್ಯಾಲೆಂಟ್ನ ತೋರಿಸ್ಕೋಬೋದು. ಅದರಿಂದ ಆಪರ್ಚುನಿಟಿಗಳು ಇವಾಗ ಜಾಸ್ತಿ ಸಿಗ್ತಾ ಇದೆ. ಮೇನ್ ಸ್ಟ್ರೀಮ್ ಸಿನಿಮಾ ಇಂಡಸ್ಟ್ರಿಗೆ ಬರೋದಕ್ಕೆ ಇದೆಲ್ಲ ತುಂಬ ಹೆಲ್ಪ್ ಮಾಡ್ತಾ ಇದೆ. ಡೆವಿಲ್ ಶೂಟಿಂಗ್ ಎಷ್ಟು ದಿನಗಳ ಕಾಲ ನಡೆದಿತ್ತು ಮತ್ತು ನಿಮ್ಮ ಪಾತ್ರ ಶೂಟಿಂಗ್ ಎಷ್ಟಾಗಿತ್ತು? ಸರ್, ನಂದೊಂದು 5 ಡೇಸ್ ಶೂಟ್ ಆಗಿತ್ತು, ಇನ್ನೊಂದು 16 ಡೇಸ್ ಬಾಕಿ ಇದೆ. ಸೊ ಡೆವಿಲ್ ಇಡೀ ಸಿನಿಮಾ ಎಷ್ಟು ಶೂಟ್ ಆಗಿದೆ ಅಂತ ನನಗೆ ಗೊತ್ತಿಲ್ಲ, ನಂದೊಂದು 30% ಶೂಟ್ ಆಗಿದೆ. ಸಿನಿಮಾದ ಕಂಟೆಂಟ್ ಮತ್ತೆ ದರ್ಶನ್ ಅವರ ಕ್ಯಾರೆಕ್ಟರ್ ಬಗ್ಗೆ ಮಾತಾಡೋದಾದ್ರೆ, ಡೆವಿಲ್ ಅನ್ನೋ ಟೈಟಲ್ ಎಲ್ಲ ಒಂದು ಪವರ್ ಇದೆ, ಸೊ ಹೇಗಿರುತ್ತೆ ಪಾತ್ರ ಅಂತ? ಅದ್ರ ಬಗ್ಗೆ ನಾನು ಏನು ಮಾತಾಡೋಂಗಿಲ್ಲ, ಬಿಕಾಸ್ ಇಟ್ಸ್ ಅ ವೆರಿ ಗುಡ್ ಪ್ರಾಜೆಕ್ಟ್. ಸಾಕಷ್ಟು ಜನ ಟೆಕ್ನಿಷಿಯನ್ಸು, ರೈಟರ್ಸು ಎಲ್ಲ ತುಂಬ ಕಷ್ಟಪಟ್ಟು ಮಾಡಿರುವಂಥ ಪ್ರಾಜೆಕ್ಟ್ ಅದು. ಅದನ್ನು ನಾನು ಇಲ್ಲಿ ಬಂದು ಇಷ್ಟು ಈಸಿಯಾಗಿ ಮಾತಾಡೋದಕ್ಕಾಗೋದಿಲ್ಲ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.